ಅದನ್ನೇ ಈಗ ಕಟೀಲ್ರವ್ರ ಬಾಯಲ್ಲಾಗ ಬಂದಿರ್ಬೇಕಾದ್ರೆ ಬಿಜೆಪಿಯಲ್ಲಿ ಮೂರು ಗುಂಪಾಗಿದೆ. ಒಂದು ಗುಂಪು ಆ ಕ್ಯಾಸೆಟ್ ತರಬೇಕು ಅಂತ ಹೊರಗೆ, ಇನ್ನೊಂದು ಗುಂಪು ಆ ಕ್ಯಾಸೆಟ್ ತರಬಾರದು ಅಂತ. ಸೊ ಕಟೀಲ್ರವರು ಇದನ್ನೇ ಮುಂದರ್ಸ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ಡಿಜಿ ಅವರು ಅಧಿಕಾರಿಗಳಿಗೆ ಹೇಳ್ತೀನಿ ನಾನು, ಮೂರು ತಿಂಗಳಿಗೆ ಸರ್ಕಾರದ ಆಯಸ್ಸು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾಕೆ ಕೂರ್ತಾರೆ, ಬಿಜೆಪಿಯವ್ರು ಹೇಳ್ತಾ ಇದಾರೆ ಅಂತೇಳಿ ತಪ್ಪು ಮಾಡಕ್ ಹೋದ್ರೆ ನೀವು ಸಿಗಾಕೋತೀರಿ, ನಿಮ್ಮನ್ನ ಯಾರು ಉಳಿಸೋರು ಇರಲ್ಲ. ನ್ಯಾಯಯುತವಾಗಿ ಕಾನೂನು ಪ್ರಕಾರ ಕೆಲಸ ಮಾಡಿ. ಆ ಯುವತಿ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೋ ಟೀಮ್ ಮಾಡಿ, ಬಾಂಬೆ ಕ್ಯಾಸೆಟ್ಗೂ ಇದಕ್ಕೂ ಸಂಬಂಧ ಇದೆಯಾ ನೋಡಿ. ಅವನು ಎಷ್ಟು ಜನ ಹುಡುಗಿಯರನ್ನ ಇರುತ್ತಲ್ಲ ಹಾಳು ಮಾಡಿದ್ದಾನೆ, ಯಾರು ಹೇಗೆ ಉಪಯೋಗಿಸಿದ್ದಾನೆ, ಮಂತ್ರಿಗಳ ಹೆಸರು ಬರ್ತಾ ಇದೆ, ಯಾರದ್ದು ಹೌದೋ ಇಲ್ಲೋ ಅನ್ನೋದನ್ನ ಹೇಳಿ. ಇದನ್ನ ನೀವು ಹೇಳದೇ ಇದ್ರೆ ನಿಮ್ ಕೈಲಿ ಹೇಳ್ಸಕ್ ನಾವು ಪಂಚರತ್ನ ಕಾರ್ಯಕ್ರಮ ಮುಗಿದ ಮೇಲೆ ಪಕ್ಷದಿಂದ ಸಪರೇಟ್ ಆಗಿ ಇದಕ್ಕೆ ಒಂದು ಹೋರಾಟವನ್ನ ನಾವು ಶುರು ಮಾಡಬೇಕಾಗತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.